ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಬೇಕಾಗಿದೆ ಈ ಚಿತ್ರವನ್ನು ಗಮನಿಸಿ ಓ ವೃತ್ತ ಕೇಂದ್ರ ಎ ಬಿಂದು ಈ ಒಂದು ಸ್ಪರ್ಶ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ಒಂದು ಸ್ಪರ್ಶ ರೇಖೆಗೆ ನಾವು ಎಲ್ ಅಂತ ನಾವು ಹೆಸರು ಕೊಟ್ಟಿದ್ದೇವೆ ಈ ಓ ಎ ತ್ರಿಜ್ಯವು ಎ ನಲ್ಲಿ ಎಳೆದಿರ್ತಕ್ಕಂಥ ಒಂದು ಸ್ಪರ್ಶ ರೇಖೆಗೆ ಲಂಬವಾಗಿರುತ್ತೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ ಅಂದರೆ ಲಂಬ ಅಂದರೆ ಇದು ತೊಂಬತ್ತು ಡಿಗ್ರಿಗೆ ಸಮವ ಆಗತ್ತೆ ಅಂಥೇಳಿ ನಾವು ಸಾಧನೆಯನ್ನು ಮಾಡಬೇಕಾಗಿ ಬರುತ್ತೆ ಸಾಧನೀಯ ರೇಖೆ ಎಲ್ ಮೇಲಿನ ಬಿಂದು ಎ ಯು ಓಗೆ ಅತ್ಯಂತ ಸಮೀಪವಾದಂತಹ ಬಿಂದು ಆಗಿದೆ ಅಂತ ನಾವು ಮೊದಲಿಗೆ ಸಾಧನೆಯನ್ನು ಮಾಡಬೇಕಾಗತ್ತೆ ಅಂಥ ಒಂದರಲ್ಲಿ ನಾವು ಈ ರೇಖೆಯ ಮೇಲೆ ಬೇರೆ ಯಾವುದಾದ್ರೂ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳಿ ಅದು ಈ ಬಿಂದು ಆಗಿರಬಹುದು ಈ ಬಿಂದು ಆಗಿರಬಹುದು ಮತ್ತೊಂದು ಬಿಂದು ಆಗಿರಬಹುದು ಆದರೆ ಅದು ವೃತ್ತದ ಹೊರಭಾಗದಲ್ಲಿ ಇರುವಂತೆ ಒಂದು ಬಿಂದುವನ್ನು ಗುರ್ತಿಸ್ಕೊಳ್ಳಿ ಈ ಒಂದು ವೃತ್ತದ ಹೊರಭಾಗದಲ್ಲಿ ಇರ್ತಕ್ಕಂಥ ಬಿಂದು ಅದಕ್ಕೆ ಒಂದು ಬಿ ಅಂತ ಹೆಸರು ಕೊಡಿ ವೃತ್ತದ ಹೊರಭಾಗದಲ್ಲಿ ಇರ್ತಕ್ಕಂಥ ಬಿಂದು ಬಿ ಈಗ ಈ ಓ ಎ ಮತ್ತು ಓ ಬಿ ಇವೆರಡು ಒಂದೇ ಅಳತೆ ಇದೆಯಾ ಅಂತ ಯೋಚನೆ ಮಾಡೋದಾದರೆ ಒಂದು ಸರಿ ಚೆಕ್ ಮಾಡೋಣ ಈ ಓ ಎ ನೋಡಿ ಇದು ತ್ರಿಜ್ಯ ಈ ಒಂದು ಓ ಎಷ್ಟಿದೆಯೋ ಇದು ಸಹ ಅಷ್ಟೇ ಇದೆ ಈ ಒಂದು ಹೊರಗಿನ ಬಿಂದು ಇದಕ್ಕಿಂತ ಜಾಸ್ತಿ ಇದೆ ಈ ಹೊರಗಿನ ಬಿಂದು ಏನಾಗಿದೆಯಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಇರೋದನ್ನು ನಾವು ಇಲ್ಲಿ ಕಾಣ್ತೇವೆ ನೋಡಿ ಇಲ್ಲಿ ಜಾಸ್ತಿ ಇದೆ ಈ ಭಾಗ ಜಾಸ್ತಿ ಇದೆ ಅದರಿಂದ ಓ ಎಗಿಂತ ಓ ಬಿ ಹೆಚ್ಚಾಗಿದೆ ಇದನ್ನು ನಾವು ನೋಡಿದಾಗ ನಮ್ಗೆ ಅರ್ಥ ಆಗೋದೇನಪ್ಪ ಅಂತಂದರೆ ಓ ಎ ಓ ಬಿಗಿಂತ ಚಿಕ್ಕದು ಅಂದ್ರೆ ಬಿಂದುವಿಗಿಂತ ಓಗೆ ಅತ್ಯಂತ ಸಮೀಪವಾದಂತಹ ಒಂದು ಬಿಂದು ಆಗಿದೆ ಅತ್ಯಂತ ಸಮೀಪವಾದಂತಹ ಬಿಂದು ಆಗಿರೋದ್ರಿಂದ ಇದು ಲಂಬಕೋನವನ್ನು ಉಂಟು ಮಾಡುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಇನ್ನು ಹಲವಾರು ಉದಾಹರಣೆಗಳ ಮುಖಾಂತರ ತಿಳ್ಕೊಳ್ಳೋಣ ಈಗ ನಾವು ಸಾಧನೀಯವನ್ನ ಮಾಡೋಣ ರೇಖೆಯ ಹೊರಗಿನ ಮತ್ತು ರೇಖೆಯ ಮೇಲಿನ ಅತೀ ಸಮೀಪದ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ರೇಖೆಗೆ ಲಂಬವಾಗಿರುತ್ತದೆ ಈಗ ಇಲ್ಲಿ ಒಂದು ರೇಖೆಯನ್ನು ಎಳೆದಿದ್ದೇವೆ ಆ ರೇಖೆಗೆ ಎಲ್ ಅಂತ ತಗೊಂಡಿದ್ದೇವೆ ರೇಖೆಯ ಹೊರಗಿನ ಬಿಂದು ಓ ಮತ್ತು ರೇಖೆಯ ಮೇಲಿನ ಬಿಂದು ಇವುಗಳನ್ನು ಒಂದು ಸೇರಿಸತಕ್ಕಂತ ಒಂದು ರೇಖಾಖಂಡ ಓ ಎ ಈ ಓ ಎ ಒಂದು ರೇಖಾಖಂಡ ಆಗಿದೆ ಈ ಓ ಎ ರೇಖಾಖಂಡ ಅತಿ ಸಮೀಪವಾಗಿರ್ತಕ್ಕಂಥ ರೇಖಾಖಂಡ ಆಗಿರೋದ್ರಿಂದ ಇದು ಲಂಬಕೋನವನ್ನ ಉಂಟು ಮಾಡುತ್ತೆ ಅಂತ ಗೊತ್ತಾಗಿದೆ ಈಗ ಇದನ್ನ ನಾವು ಸಾಧಿಸೋಣ ರೇಖೆಯ ಹೊರಗಿನ ಮತ್ತು ರೇಖೆಯ ಮೇಲಿನ ಅತಿ ಸಮೀಪದ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ರೇಖೆಗೆ ಲಂಬವಾಗಿಲ್ಲ ಎಂದು ಊಹೆ ಮಾಡಿಕೊಳ್ಳಿ ಇದನ್ನ ವಿರೋಧಾಭಾಸವಾಗಿ ಅಂದ್ರೆ ಕಾಂಟ್ರಡಿಕ್ಟರಿಯಾಗಿ ಪ್ರೂವ್ನ ಮಾಡೋಣ ಈಗ ಇಲ್ಲಿ ಒಂದು ರೇಖೆ ಇದೆ ಆ ರೇಖೆ ನಮಗೆ ಗೊತ್ತಾಗ್ತಿದೆ ಆ ರೇಖೆಯನ್ನು ನಾವು ಎಲ್ ಅಂತ ಕರೆದಿದ್ದೇವೆ ಓ ಕೇಂದ್ರ ಬಿಂದು ಮತ್ತು ಎ ರೇಖೆಯ ಮೇಲಿನ ಬಿಂದು ಈ ರೇಖೆಯ ಮೇಲಿನ ಬಿಂದುವನ್ನು ನಾವು ನೋಡ್ತಿದೀವಿ ಎ ಈ ಒಂದು ಓಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಬಿಂದು ಅಂತ ನಾವು ತಿಳ್ಕೊಂಡಿದೀವಿ ಆದರೆ ಇದು ರೇಖೆಗೆ ಏನಪ್ಪಾ ಅಂದ್ರೆ ಲಂಬವಾಗಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು ಇದು ಲಂಬವಾಗಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಏನಪ್ಪಾ ಅಂದ್ರೆ ತೊಂಬತ್ತು ಡಿಗ್ರಿಗೆ ಸಮ ಅಲ್ಲ ಅಂತ ನಾವು ತೋರಿಸ್ಬೇಕು ತೊಂಬತ್ತು ಡಿಗ್ರಿಗೆ ಸಮ ಅಲ್ಲ ಅಂತ ತೋರಿಸಿದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ಹತ್ತಿರವಾಗಿರ್ತಕ್ಕಂಥ ಇನ್ನೊಂದು ಬಿಂದುವನ್ನ ಗುರುತಿಸ್ಕೊಳ್ಳಿ ಈಗ ಇದಕ್ಕೆ ಹತ್ರವಾಗಿರ್ತಕ್ಕಂಥ ಇನ್ನೊಂದು ಬಿಂದುವನ್ನು ಗುರುತಿಸ್ಕೊಂಡು ನಾವು ಏನು ಮಾಡೋಣ ಒಂದು ರೇಖೆಯನ್ನು ಎಳೆಯೋಣ ಈಗ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಉಂಟಾಗಿದೆ ಈ ಒಂದು ಲಂಬಕೋನ ತ್ರಿಭುಜವನ್ನು ನಾವು ಗಮನಿಸಿ ಈ ಲಂಬಕೋನ ತ್ರಿಭುಜವನ್ನು ಗಮನಿಸ್ಕೊಂಡಾಗ ನಾವು ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಒಂದು ಬಾಹುವನ್ನು ನಾವು ವಿಕರಣ ಅಂತ ಕರಿತೀವಿ ಈ ವಿಕರಣವು ಬೇರೆ ಎರಡು ಬಾಹುಗಳಿಗಿಂತ ದೊಡ್ಡದಾದಂಥ ಬಾಹುವಾಗಿರುತ್ತೆ ಈಗ ಇದನ್ನ ನಾವು ಎ ಅಂತ ಕರ್ಕೊಳ್ಳೋಣ ಈಗ ಇದನ್ನ ಬಿ ಬೇಸ್ ಪಾದ ಈ ಒಂದು ಜಾಗವನ್ನ ಪಾದ ಅಂತ ತಗೊಳ್ಳೋಣ ಈ ಒಂದು ಇದನ್ನ ಸಿ ಅಂತ ತಗೊಳ್ಳೋಣ ಈ ಒಂದು ಸಿ ಅಂತ ತಗೊಂಡ್ರೆ ಪೈತಾಗರಸ್ತನ ಪ್ರಮೇಯದ ಪ್ರಕಾರ ಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂದರೆ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಬಾಹುಗಳ ಅಳತೆ ಧನಾತ್ಮಕ ಸಂಖ್ಯೆಗಳಾಗಿರ್ತವೆ ಇವೆರಡನ್ನು ಗಮನಿಸಿದ್ರೆ ಎ ಯು ಸಿಗಿಂತ ಚಿಕ್ಕದಾಗಿರುತ್ತೆ ಎ ಯು ಸಿಗಿಂತ ಚಿಕ್ಕದಾಗಿರುತ್ತೆ ಎ ಯು ಸಿಗಿಂತ ಚಿಕ್ಕದಾಗಿರೋದ್ರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತಂದ್ರೆ ಈ ಎ ಬಿಂದ ಅತ್ಯಂತ ಸಮೀಪದಲ್ಲಿ ಮತ್ತೊಂದು ಬಾಹು ಇದೆ ಅದು ಹೋಗಿ ತುಂಬ ಹತ್ತಿರವಾಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಅದರಿಂದ ತುಂಬ ಹತ್ತಿರವಾಗಿರ್ತಕ್ಕಂಥ ಬಾಹು ಆ ಒಂದು ಇದನ್ನ ನಾವು ಡಿ ಅಂತ ಕರೆಯೋಣ ಈ ಒಂದು ಡಿ ಬಿಂದುವು ಎಗಿಂತ ಹೋಗಿ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಬಿಂದು ಇದು ಸಮೀಪದಲ್ಲಿರುವಂತಹ ಬಿಂದು ಇದು ಸಮೀಪದಲ್ಲಿರುವಂತಹ ಬಿಂದುವಾಗಿದೆ ಈ ಸಮೀಪದಲ್ಲಿರುವಂತಹ ಆಗಿರೋದ್ರಿಂದ ಇದು ಲಂಬಕೋನವನ್ನ ಉಂಟು ಮಾಡಿದೆ ಇದು ಲಂಬಕೋನವನ್ನು ಉಂಟು ಮಾಡಿದೆ ಅಂದ್ರೆ ಈ ನಾವು ಏನು ಏನನ್ಕೊಂಡಿದೀವಿ ನಮ್ಮ ಈ ಊಹೆ ಏನಾಗಿದೆಯಪ್ಪ ಅಂದ್ರೆ ತಪ್ಪಾಗಿದೆ ನಮ್ಮ ಊಹೆ ಇವತ್ತು ಇಲ್ಲಿ ಏನಾಗಿದೆ ಅಂದ್ರೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ರೇಖೆಯ ಹೊರಗಿನ ಬಿಂದು ಮತ್ತು ರೇಖೆಯ ಮೇಲಿನ ಅತಿ ಸಮೀಪದ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ನೋಡಿ ಅತಿ ಸಮೀಪದ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ರೇಖೆಗೆ ಲಂಬವಾಗಿರೋದಿಲ್ಲ ಅಂತ ನಾವು ಊಹೆ ಮಾಡ್ಕೊಂಡಿದ್ವಿ ಆದ್ರೆ ಅದು ವಿರೋಧಾಭಾಸವನ್ನು ಉಂಟು ಮಾಡುತ್ತೆ ಕಾಂಟ್ರಡಕ್ಟರಿ ಉಂಟು ಮಾಡುತ್ತೆ ಅದು ಲಂಬಕೋನವನ್ನು ಉಂಟು ಮಾಡೋದ್ರಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ತ್ರಿಜ್ಯ ಈಗ ನಾವು ಮೊದಲಿಗೆ ಹೋಗಬೇಕಾಗತ್ತೆ ಅಂದ್ರೆ ಈ ಒಂದು ಸ್ಪರ್ಶ ಬಿಂದು ಏನಲ್ಲಿ ಎಳೆದಿರ್ತಕ್ಕಂಥ ತ್ರಿಜ್ಯ ಓ ಎ ಏನಪ್ಪ ಅಂದ್ರೆ ಈ ಸ್ಪರ್ಶಕಕ್ಕೆ ಏನಾಗಿರತ್ತಪ್ಪ ಅಂದ್ರೆ ಲಂಬವಾಗಿರುತ್ತೆ ಅಂದ್ರೆ ಓ ಎ ಅತ್ಯಂತ ಸಮೀಪವಾದಂತಹ ಬಿಂದು ಹೋಬಿ ಸ್ವಲ್ಪ ಅದಕ್ಕಿಂತ ಬೇರೆ ಇರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದ ಬಿಂದು ಯು ಹೋಗಿ ಅತ್ಯಂತ ಸಮೀಪದ ಬಿಂದುವಾಗಿದೆ ಅದರಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ